ಬರೀ ನೀರಿಗೆ ಈ ಪದಾರ್ಥಗಳನ್ನು ಸೇರಿಸಿ ಕೂದಲು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ಎಷ್ಟೇ ಕೂದಲು ಇದ್ರೂ ಇದ್ರು ದಟ್ಟವಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ನನಗೂ ಕೂಡ ತುಂಬಾನೇ ಹೇರ್ ಫಾಲ್ ಆಗ್ತಾ ಇತ್ತು ಕೆಲವೊಂದು ಆಯ್ಲನೆಲ್ಲ ನಾನು ತಲೆಗೆ ಅಪ್ಲೈ ಮಾಡಿ ನೋಡಿದೆ ಅಂದರೆ ಹೇರ್ ಫಾಲ್ ಸ್ವಲ್ಪ ಕಂಟ್ರೋಲಿಗೆ ಬರಲೇ ಇಲ್ಲ ಆಮೇಲೆ ನೋಡೋಣ ಅಂತ ಈ ಮನೆ ಮದನ ಟ್ರೈ ಮಾಡಿದೆ ಇದೊಬ್ರು ನಂಗೆ ಹೇಳಿದ್ರು ಈ ತರ ಮಾಡಿ ಅಂತ ಹೇಳಿ ತುಂಬಾನೇ ಹೇರ್ ಫಾಲ್ ತುಂಬಾ ಕಂಟ್ರೋಲ್ ನೋಡಿ ನೀವು ನೋಡ್ತಿದ್ರು ಈ ಚಿಕ್ಕ ಚಿಕ್ಕ ಕೂದಲು ಇನ್ನೂ ಇದೆ ನೋಡಿ ಇದೆಲ್ಲ ಮತ್ತೆ ಹುಟ್ಟಿರೋದು ನನಗೆ ರೀಗ್ರೋತ್ ಆಗಿರೋದು ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ತು ನಾವು ಆಯ್ಲಿಗೆ ಹಾಕೋದಕ್ಕಿಂತ ಇದು ತುಂಬಾನೇ ಎಫೆಕ್ಟಿವ್ ಆಗಿ ನಮ್ಮ ಕೂದಲಿಗೆ ಇದು ವರ್ಕ್ ಆಗುತ್ತೆ ಬನ್ನಿ ಇವಾಗ ಅದನ್ನು ಹೇಗೆ ತಯಾರಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಒಂದು ಸ್ಪೂನ್ ಮೆಂತೆ ಹಾಕೊಳ್ಳೋಣ ನಾನಿಲ್ಲಿ ಕೊಲೊಂಜಿ ಸೀಡ್ಸ್ ಅಂತ ಹೇಳಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ತೋರಿಸ್ತೀನಿ ನೋಡಿ ಇದಕ್ಕೆ ಈರುಳ್ಳಿ ಬೀಜ ಅಂತನೂ ಹೇಳ್ತಾರೆ ಈ ರೀತಿ ಇರತ್ತೆ ನಾನು ಆಲ್ರೆಡಿ ಸುಮಾರಷ್ಟು ಖಾಲಿ ಮಾಡಿದ್ದೀನಿ ಈ ಥರ ಇರುತ್ತೆ ನೋಡಿ ಕಲೊಂಜಿ ಸ್ವೀಟ್ಸ್ ಅಂತ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಕೆಲವೊಂದು ಸೂಪರ್ ಮಾರ್ಕೆಟಲ್ಲೂ ನಿಮಗೆ ಸಿಗುತ್ತೆ ಇನ್ನು ನಿಮ್ಗೆ ಬೇಕಂದ್ರೆ ಆಯುರ್ವೇದಿಕ್ ಶಾಪಲ್ಲೂ ಕೆಲವೊಂದು ಕಡೆ ಸಿಗ್ಬೋದು ನಾನು ಇದನ್ನು ಸೂಪರ್ ಮಾರ್ಕೆಟಲ್ಲಿ ತೊಗೊಂಡಿರೋದು ನೋಡಿ ನಿಮ್ಗೆ ಬೇಕಾದರೆ ಆನ್ಲೈನಲ್ಲಿ ಲಿಂಕ್ ಕೊಡ್ತೀನಿ ಇದ್ರದ್ದು ಇದನ್ನು ಕೂಡ ಒಂದು ಸ್ಪೂನ್ ತಗೊಳ್ಳೋಣ ಒಂದು ಸ್ಪೂನ್ ತಗೊಳ್ಳೋಣ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ ಈ ಥರ ಇರುತ್ತೆ ನೋಡ್ರಿ ಕಲಂಜಿ ಸೀಡ್ಸ್ ಅಂತ ಹೇಳಿ ಕೂದಲಿಗಂತೂ ಇದು ತುಂಬಾ ಒಳ್ಳೆಯದು ಮತ್ತು ಇದು ಕೂದಲು ಉದ್ದ ಆಗಲಿಕ್ಕೆ ಜೊತೆಗೆ ಗ್ರೇ ಹೇರ್ ಆಗ್ತಾಯಿದ್ರೆ ಗ್ರೇ ಹೇರನ್ನು ಕಂಟ್ರೋಲ್ ಮಾಡುತ್ತೆ ಇದು ಕೂದಲಿನ ಬುಡದಲ್ಲಿ ಪೋಷಕಾಂಶಗಳ ಕೊರತೆಯಾಗಿ ಹೇರ್ ಫಾಲ್ ಆಗ್ತಾಯಿದ್ರು ಕೂಡ ಅದನ್ನು ಇದು ಸರಿಪಡಿಸುತ್ತೆ ತುಂಬಾ ಒಳ್ಳೆಯದು ಕೂದಲಿಗೆ ಒಂದು ಜೀವಾಂಶ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಅಗಸೆ ಬೀಜ ಅಂತೇಳಿ ನೋಡಿ ಈ ಥರ ಇರುತ್ತೆ ಫ್ಲ್ಯಾಕ್ಸೀಡ್ಸ್ ಅಂತ ಕರೀತಾರೆ ಅದನ್ನು ಕೂಡ ಒಂದು ಸ್ಪೂನ್ ತೊಗೊಳ್ಳೋಣ ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಹೇರನ್ನು ಸಿಲ್ಕಿಯಾಗಿ ಶೈನಿಂಗ್ ಆಗಿ ಮಾಡುತ್ತೆ ಅದರ ಜೊತೆಗೆ ಲಾಂಗ್ ಆ್ಯಂಡ್ ಲೆಂತಿ ಆಗಿರಲಿಕ್ಕೂ ಇದು ತುಂಬಾ ಒಳ್ಳೆಯದು ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಮೂರು ಪದಾರ್ಥ ತೊಗೊಂಡಿದ್ದೀವಲ್ವಾ ಈ ಮೂರು ಪದಾರ್ಥಗಳನ್ನು ಕುದಿಸ್ಕೋಬೇಕು ಅದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೀವು ನೋಡ್ತಿದ್ರಲ್ಲ ನಾನಿಲ್ಲಿ ರೊಟ್ಟಿ ಹೆಂಚನ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ತೊಳ್ಕೊಳ್ಬೇಕು ಕಬ್ಬಿಣದ ಬಾಂಡ್ಲಿ ಇದ್ದರೆ ಅದನ್ನು ತೊಗೋಬೋದು ನನ್ನ ಕಡೆ ಕಬ್ಬಿಣದ ಬಾಂಡ್ಲಿ ಇದೆ ಬಟ್ ಇಲ್ಲಿ ಇಲ್ಲ ಅಷ್ಟೇ ನಮ್ಮ ಊರಲ್ಲಿ ಇದೆ ಅದನ್ನು ಅಲ್ಲಿಗೆ ಹೋದಾಗ ನಾನು ಅಲ್ಲೇ ಶೂಟ್ ಮಾಡ್ತೀನಿ ಬೆಂಗಳೂರಿಗೆ ಬಂದಾಗ ನಾನು ಇಲ್ಲಿಲ್ಲ ಈ ಬಾಂಡ್ಲೆಯಲ್ಲೇ ಶೂಟ್ ಮಾಡೋದು ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರಿ ಮೇಡಮ್ ನಿಮ್ಮ ಮನೆ ಸ್ಟವ್ ಯಾಕೆ ಚೇಂಜ್ ಇದೆ ಅವಾಗ ಒಂಥರ ಇತ್ತು ಇವಾಗ ಒಂಥರ ಇತ್ತು ಮತ್ತು ನೀವಿರೋ ಪ್ಲೇಸ್ ಕೂಡ ಚೇಂಜ್ ಅನಿಸುತ್ತೆ ಎಲ್ಲಿದ್ದೀರಾ ಅಂತ ಕೇಳ್ತಾ ಇದ್ರಿ ನಾವು ಶಿವಮೊಗ್ಗದಲ್ಲಿ ಇರ್ತೀವಿ ಬೆಂಗಳೂರಲ್ಲಿ ಇರ್ತೀವಿ ಕಾರಣ ನನ್ನ ಮಗನಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ ಇಂಜಿನಿಯರ್ ಅವನು ಹಾಗಾಗಿ ನಾವು ಬ್ಯಾಂಗ್ಳೂರಲ್ಲಿ ಕೂಡ ಇರ್ತೀವಿ ಶಿವಮೊಗ್ಗದಲ್ಲಿ ಇರ್ತೀವಿ ಇಲ್ಲಿದ್ದಾಗ ಇಲ್ಲಿ ವಿಡಿಯೋಗಳನ್ನು ಮಾಡ್ತಿರ್ತೀನಿ ಶಿವಮೊಗ್ಗದಲ್ಲಿದ್ದಾಗ ಶಿವಮೊಗ್ಗದಲ್ಲಿ ವಿಡಿಯೋ ಮಾಡ್ತಾ ಇರ್ತೀವಿ ಇವಾಗ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ನಾನು ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕಿವಾಗ ಈ ಮೂರು ಪದಾರ್ಥಗಳನ್ನು ಹಾಕಿ ಸ್ವಲ್ಪ ಕುದಿಸ್ಬೇಕು ನೋಡಿ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾನಿಲ್ಲಿ ಲಾಗ್ ಟೈಪ್ ಮಾಡ್ತಾ ಇದ್ದೀನಿ ತುಂಬ ಜನ ಮೇಡಮ್ ಲಾಗ್ ಮಾಡಿ ಅಂತ ಹೇಳ್ತಾ ಇರ್ತೀರ ಅಂದರೆ ಅವರಿಗೂ ನನ್ನನ್ನು ನೋಡಬೇಕು ಅಂತೇಳಿ ತುಂಬ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ತುಂಬ ಜನಕ್ಕೆ ನನ್ನ ಪರಿಚಯ ಅಷ್ಟು ಕಡಿಮೆ ಆದರೂ ನಾನು ಟ್ರೈ ಮಾಡ್ತಾ ಇದ್ದೀನಿ ನನಗೆ ಕ್ಯಾಮ್ರಾದ ಮುಂದೆ ಬಂದು ಹೇಳೋಕ್ಕೆ ತುಂಬ ಭಯ ಅನಿಸ್ತಾ ಇರುತ್ತೆ ನಿಮಗೆ ಈ ರೀತಿ ನಾನು ವೀಡಿಯೋ ಮಾಡಿದರೆ ಇಷ್ಟನಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇವಾಗ ನೋಡಿ ನೀರು ಚೆನ್ನಾಗಿ ಬಾಯ್ಲ್ ಇದೆ ಸ್ವಲ್ಪ ಬಾಯ್ಲಾದರೆ ಸಾಕು ತುಂಬ ಹೊತ್ತು ಬದಸೋದೇನು ಬೇಡ ನೀರಿನ ಬಣ್ಣ ಚೇಂಜ್ ಆದರೆ ಸಾಕಾಗತ್ತೆ ಅದರಲ್ಲೂ ನಾವು ಐರನ್ ಕಡಾಯಿ ಅಥವಾ ಈ ರೀತಿ ಹಂಚಲಿ ತಯಾರಿ ಮಾಡಿಕೊಳ್ಳೋದ್ರಿಂದ ನಮ್ಮ ಕೂದಲ ಬೆಳವಣಿಗೆಗೆ ಬೇಕಾದಂಥ ಐರನ್ ಕಂಟೆಂಟ್ ತುಂಬ ಚೆನ್ನಾಗಿ ಸಿಗತ್ತೆ ನಮ್ಮ ದೇಹದಲ್ಲಿ ಐರನ್ ಕಂಟೆಂಟ್ ಕಡಿಮೆ ಆದರೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಈ ರೀತಿ ನಾವು ಈ ಕಡಾಯಲ್ಲಿ ನಮ್ಮ ಮನೆ ಮಾಡೋದ್ರಿಂದ ನಮ್ಮ ಕೂದಲ ಬುಡಕ್ಕೆ ತುಂಬಾ ಒಳ್ಳೆಯದು ಕೂದಲು ಬುಡ ಅಥವಾ ಕೂದಲು ಸ್ಟ್ರಾಂಗ್ ಆಗಲಿಕ್ಕೆ ಈ ಐರನ್ ತುಂಬ ಉಪಯುಕ್ತ ಆಗುತ್ತೆ ಮತ್ತೆ ತುಂಬಾ ಜನಕ್ಕೆ ವೈಟ್ ಹೇರ್ ಆಗ್ತಾ ಇರುತ್ತಲ್ಲ ಅದನ್ನು ಕೂಡ ಕಂಟ್ರೋಲ್ ಮಾಡೋಕೆ ತುಂಬಾನೇ ಒಳ್ಳೆಯದು ಈ ಐರನ್ ಕಂಟೆಂಟ್ ಅನ್ನೋದು ಇವಾಗ ಸಾಕು ಸ್ಟವ್ ಅನ್ನು ಆರ್ಸ್ಕೊಡೋಣ ಇದು ಸ್ವಲ್ಪ ತಣ್ಣಗಾಗಬೇಕು ಫ್ರೆಂಡ್ಸ್ ಇಷ್ಟೋ ತನಕ ಮನೆ ಕೆಲಸ ಎಲ್ಲ ಆಯ್ತು ಅಡಿಗೆ ಆಯ್ತು ತಿಂಡಿ ಆಯ್ತು ಸ್ವಲ್ಪ ಕಾಲು ತುಂಬಾನೇ ಒಡೆದಿದೆ ಅದೊಂಥರ ಜೆಡ್ ಕಟ್ ಆಗಿದೆ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡಿ ಹಿಮಡಿ ಎಲ್ಲ ತುಂಬಾ ಒಡೆದು ಡೆಡ್ ಸ್ಕಿನ್ ಆಗಿದೆ ಅಗೇರೋ ಕ್ಯಾಲೆಸ್ ರಿಮೂವರನ್ನ ಯೂಸ್ ಮಾಡಿ ಈ ಡೆಡ್ ಸ್ಕಿನ್ ಎಲ್ಲ ನೀಟಾಗಿ ತೆಗಿತೀನಿ ನೋಡಿ ಡೆಡ್ ಸ್ಕಿನ್ ಆಗಿದ್ರೆ ಅದ್ರ ಮೇಲೆ ಜೆಂಟಲ್ ಆಗಿ ನಾವು ಈ ಥರ ಮೂವ್ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ಮಾಡೋದ್ರಿಂದ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ನೋಡಿ ಇವಾಗ ಕಾಲು ಎಷ್ಟು ಸಾಫ್ಟ್ ಆಗಿ ನೀಟಾಗಿದೆ ಅಂತ ಈ ಅಗ್ಯಾರೋ ಕ್ಯಾಲೆಸ್ ರಿಮೋರ್ ಬೈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ಸ್ವಲ್ಪ ದೊಡ್ಡ ಸ್ಟ್ರೈನರ್ ತಗೊಂಡು ನೋಡಿ ಹಾಕಿ ಹಾಕಿ ಸೋಸಿ ಸಣ್ಣದ್ರಲ್ಲಾದರೆ ನೀಟಾಗಿ ಇಳಿಯಲ್ಲ ದೊಡ್ಡದ್ರಲ್ಲಾದರೆ ಚೆನ್ನಾಗಿ ಇಳಿಯತ್ತೆ ನೋಡಿ ಒಳ್ಳೆ ಆಗುತ್ತೆ ದೊಡ್ಡದ್ರಲ್ಲಾದರೆ ಇವಾಗ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡ್ರೆ ಒಳ್ಳೆ ಟಾಣಿಕ್ ಥರದ ನೀರು ನಮಗೆ ಸಿಗತ್ತೆ ಉಳಿದಂಥ ಈ ಕಾಳುಗಳಿರುತ್ತಲ್ಲ ಅದನ್ನೆಲ್ಲ ನಾವು ವೇಸ್ಟ್ ಮಾಡೋದು ಬೇಡ ಅದನ್ನು ಇಟ್ಕೊಳ್ಳೋಣ ಅದು ಕೂಡ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೇದು ಇವಾಗ ನೋಡಿ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ಎಷ್ಟೇ ಹೇರ್ ಫಾಲ್ ಆಗ್ತಾಯಿದ್ರು ಕೂದಲು ಬುಡದಿಂದಲೇ ಚಿಗುರು ಬೆಳಿಲಿಕ್ಕೆ ಬೇಕಾದಂಥ ಒಂದು ಹೇರ್ ಟಾಣಿಕ್ ರೆಡಿ ಆಯಿತು ನೋಡಿ ಈ ಹೇರ್ ನಾವು ನಾವಿವಾಗ ಒಂದು ಸ್ಪ್ರೇ ಬಾಟ್ಲಿಗೆ ಫಿಲ್ ಮಾಡ್ಕೊಳ್ಳೋಣ ನಾನು ಹಲವಾರು ವೀಡಿಯೋಗಳನ್ನು ಹೇಳಿದ್ದೀನಿ ಈ ಥರ ನಾನು ಟಾನಿಕ್ಗಳನ್ನು ತೋರಿಸಿದ್ದೀನಿ ನೀವು ಈ ಥರ ಒಂದು ಸ್ಪ್ರೇ ಬಾಟ್ಲು ಇದ್ದರೆ ಅದಕ್ಕೆ ಹಾಕ್ಕೊಳ್ಬೋದು ಇಲ್ಲ ನೀವು ಅದನ್ನು ಡೈರೆಕ್ಟಾಗಿ ಒಂದು ಹತ್ತಿ ಅಥವಾ ಕಾಟನ್ ಅಂತ ಹೇಳ್ತೀವಲ್ಲ ಅದ್ರ ಸಹಾಯದಿಂದ ನಿಮ್ಮ ಕೂದಲ ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ಈ ಥರ ಸ್ಪ್ರೇ ಬಾಟ್ಲಿದ್ರೆ ನಿಮಗೆ ಈಸಿ ಆಗುತ್ತೆ ಬೈತಲ್ಲೇ ತೆಗೆದು ತೆಗ್ದು ನೀವು ನೀಟಾಗಿ ಕೂದಲ ಬುಡಕ್ಕೆ ಸ್ಪ್ರೇ ಮಾಡ್ಕೊಂಡು ಬಿಡ್ಬೋದು ನೋಡಿ ಇದನ್ನು ಈಗ ಇಲ್ಲಿಡ್ತೀನಿ ನೆಕ್ಸ್ಟ್ ಫಿಲ್ಟರ್ ಮಾಡಿಟ್ಕೊಂಡಂಥ ಪದಾರ್ಥ ಉಳಿದಿದೆಯಲ್ಲ ಅದನ್ನು ಪ್ಯಾಕ್ ಹಾಕಿ ಅಲ್ವೇರಾ ಗಿಡವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಶ್ ಆದಂಥ ಅಲ್ವೇರಾ ಇದ್ರೆ ತುಂಬಾ ಒಳ್ಳೆಯದು ಇದನ್ನು ಕಟ್ ಮಾಡಿ ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಮತ್ತು ನೀರು ಹೋಗೋ ರೀತಿ ನಾವು ಅದನ್ನು ಒರೆಸ್ಕೊಳ್ಬೇಕು ಮತ್ತು ಅದನ್ನು ಸ್ವಲ್ಪ ಅದರಲ್ಲಿ ಯೆಲ್ಲೋ ಕಲರ್ ಒಂಥರ ರಸ ಬರುತ್ತೆ ಅದು ಹೋಗೋವರೆಗೂ ಒಂದು ಎರಡು ನಿಮಿಷ ಹಾಗೆ ಇಡಿ ಆಮೇಲೆ ಅದರ ಮೇಲ್ಭಾಗ ಮಾತ್ರ ನೋಡಿ ಈ ರೀತಿ ಕಟ್ ಮಾಡಿಬಿಡಿ ಚೂರು ಕಟ್ ಮಾಡಿಕೊಡಿ ಸ್ವಲ್ಪ ಈ ರೀತಿ ಆವಾಗ ನಮಗೆ ಒಳ್ಳೆ ಅಲ್ವೇರ ಸಿಗುತ್ತೆ ಅದರಲ್ಲಿ ವಿಷ ಕೂಡ ಇರೋದಿಲ್ಲ ಸಣ್ಣದಾಗಿ ನೀವು ಅಲುವೆರನ್ನು ಕಟ್ ಮಾಡಿ ಅಲುವೇರಾ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಹೇರ್ ಫಾಲನ್ನು ಇಮಿಡಿಯೇಟಾಗಿ ಕಂಟ್ರೋಲ್ ಮಾಡುತ್ತೆ ಜೊತೆಗೆ ಫಾಸ್ಟಾಗಿ ಹೇರ್ ಗ್ರೋತ್ ಆಗಲಿಕ್ಕೆ ಇದು ತುಂಬ ಒಳ್ಳೆಯದು ತುಂಬ ಜನಕ್ಕೆ ತುಂಬ ಹೇರ್ ಫಾಲ್ ಆಗ್ತಿರುತ್ತೆ ಆದರೆ ಹೇರ್ ಗ್ರೋತೇ ಆಗ್ತಿರೋದಿಲ್ಲ ಈ ಅಲ್ವೇರಾ ಆ ಕೆಲಸವನ್ನು ಮಾಡುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ ಫಾಸ್ಟಾಗಿ ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡೋಣ ಒಂದು ವೇಳೆ ಕರಿಬೇವಿನ ಸೊಪ್ಪು ಫ್ರೆಶ್ ಅಂದರೆ ಸ್ವಲ್ಪ ಒಣಗಿದ್ರೂ ಪರವಾಗಿಲ್ಲ ನೋಡಿ ಇಲ್ಲಿ ನಾನು ಹತ್ತರಿಂದ ಹದಿನೈದು ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು ತುಂಬ ನೈಸ್ ಆಗೋದಿಲ್ಲ ಯಾಕಂದರೆ ಪದಾರ್ಥ ಇಲ್ಲಿ ಕಡಿಮೆ ಇದೆಯಲ್ಲ ಹಾಗಾಗಿ ನಾನು ತೋರಿಸ್ತೀನಿ ಯಾವ ರೀತಿ ನಿಮಗೆ ಆ ಪೇಸ್ಟ್ ಆಗುತ್ತೆ ಅಂತ ಹೇಳಿ ಯಾಕಂದರೆ ಇದಕ್ಕೆ ನೀರು ಕೂಡ ಆ್ಯಡ್ ಮಾಡಬಾರ್ದು ನೀರು ಹಾಕಿದರೆ ಅದು ಚೆನ್ನಾಗಿ ನಮ್ಮ ಹೇರಿಗೆ ಪ್ಯಾಕ್ ಹಾಕಲಿಕ್ಕೆ ಬರೋದಿಲ್ಲ ಹಾಗಾಗಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ ತುಂಬ ನೈಸ್ ಆಗೋದಿಲ್ಲ ಕಡಿಮೆ ಇರುತ್ತಲ್ಲ ಪದಾರ್ಥ ಹಾಗಾಗಿ ಇಷ್ಟಾದರೆ ನಮ್ಮ ಕೂದಲಿಗೆ ಆರಾಮಾಗಿ ನಾವು ಪ್ಯಾಕ್ ಹಾಕ್ಬೋದು ಈ ಪ್ಯಾಕ್ ಹಾಕೋದ್ರಿಂದ ಇನ್ನೊಂದು ಪ್ರಯೋಜನ ಏನಂದರೆ ನಮ್ಮ ತಲೆಯ ಬುಡ ಅಥವಾ ಸ್ಕ್ಯಾಲ್ಪಲ್ಲಿ ಡೆಡ್ ಸೆಲ್ಸ್ ಇರುತ್ತೆ ಈ ಡೆಡ್ ಸೆಲ್ಸ್ ಅಲ್ಲಿರೋದ್ರಿಂದ ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ಇದು ತುಂಬಾ ಅಡೆತಡೆ ಉಂಟು ಮಾಡ್ತಾ ಇರುತ್ತೆ ಯಾವಾಗ ಈ ಪ್ಯಾಕನ್ನು ಹಾಕ್ತೀವೋ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಅಲ್ಲಿ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಮತ್ತು ನ್ಯೂ ಸ್ಕಿನ್ ರೆಜ್ಯೂನೇಟ್ ಆಗಲಿಕ್ಕೂ ಇದು ತುಂಬಾ ಒಳ್ಳೆಯದು ಈ ರೀತಿ ಆಗೋದರಿಂದ ಹೇರ್ ಗ್ರೋತು ಇಮ್ಮಿಡಿಯೇಟಾಗಿ ಫಾಸ್ಟಾಗಿ ಬುಡದಿಂದಲೇ ಚಿಗುರ್ತಾ ಬರುತ್ತೆ ಆಗ ಫಸ್ಟು ನಾವು ಏನು ಮಾಡಬೇಕು ಅಂದರೆ ತಲೆ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಅಂದರೆ ಕೂದಲಲ್ಲಿ ಮಣ್ಣೆಲ್ಲ ಇರಬಾರ್ದು ನೀಟಾಗಿ ಕೊಳೆ ಎಲ್ಲ ಧೂಳೆಲ್ಲ ಡಸ್ಟ್ ಎಲ್ಲ ಹೋಗಬೇಕು ಆಮೇಲೆ ವಾಶ್ ಮಾಡಿ ಒಣಗಿದ ಮೇಲೆ ನೋಡಿ ಈ ಸ್ಪ್ರೇನ ನಮ್ಮ ಕೂದಲಿಗೆ ಸ್ಪ್ರೇ ಮಾಡಿಕೊಳ್ಬೇಕು ಇದನ್ನು ಸ್ಪ್ರೇ ಮಾಡ್ಕೊಂಡಾದಮೇಲೆ ಕೂದಲ ಬುಡಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ ಕೂದಲಿಗೂ ಸ್ಪ್ರೇ ಮಾಡಿಕೊಳ್ಳಿ ಆಮೇಲೆ ಈ ಪ್ಯಾಕನ್ನು ಹಾಕ್ಕೊಳ್ಳಿ ಈ ಪ್ಯಾಕ್ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಒಂದು ಗಂಟೆ ಜಾಸ್ತಿ ಅಂದರೆ ಬಿಟ್ಬಿಟ್ಟು ಸ್ನಾನ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಯಾವುದೇ ರೀತಿಯ ಹೇರ್ ಆಯಿಲು ಬೇಡ ಅಷ್ಟು ಚೆನ್ನಾಗೇ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇವೆರಡೂ ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೀವು ವಾರಕ್ಕೆ ಒಂದು ಸಲ ಇದನ್ನು ಯೂಸ್ ಮಾಡಿದರೆ ಸಾಕು ನೀವು ನೋಡ್ತಿದ್ರಲ್ಲ ಕೂದಲು ಎಷ್ಟು ತಿಕ್ಕಾಗಿದೆ ಅಂಥೇಳಿ ತುಂಬ ಚೆನ್ನಾಗಿ ನನಗೆ ಹೇರ್ ಗ್ರೋತ್ ಆಯಿತು ನನಗೆ ತುಂಬಾ ಖುಷಿ ಆಯ್ತು ಒಳ್ಳೆ ರಿಸಲ್ಟ್ ಸಿಕ್ತು ನೀವು ಕೂಡ ಈ ತರ ಮನೆ ಮಾಡಿ ನೋಡಿ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಮತ್ತೆ ನಿಮಗೆ ವರ್ಕ್ ಆಗಿದ್ರ ಬಗ್ಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸೋದಂತೂ ಮರೀಲೇಬೇಡಿ ನಾನು ಫಸ್ಟ್ ಟೈಮ್ ಇವತ್ತು ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಮಾತಾಡ್ಕೊಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಭೇಟಿ ಆಗೋಣ ಹೊಸದೊಂದು